ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೂದಲು ಉದುರ್ತಾನೇ ಇರುತ್ತೆ, ಬಿಳಿ ಆಗ್ತಿರತ್ತೆ. ಹೀಗೆ ಆದರೆ ಹೇಗೆ? ಕೂದಲೆಲ್ಲ ಖಾಲಿಯಾಗಿ ಪುರುಡೆ ಕಾಣೋದಕ್ಕೆ ಶುರುವಾಗ್ಬಿಡತ್ತಾ ಅಂತ ತುಂಬ ಯೋಚನೆ ಮಾಡ್ತಿರ್ತಾರೆ. ಕೂದಲುದ್ರ ಸಮಸ್ಯೆ ನಿಲ್ಲಬೇಕು, ಬಿಳಿ ಕೂದಲು ಬರಬಾರ್ದು, ಕೂದಲು ಕಪ್ಪಾಗಿ ರೇಷ್ಮೆಯಂತೆ ಇರಬೇಕು ಅಂದರೆ ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಬೇಕು. ಕೇವಲ ಒಂದೇ ಒಂದು ಪದಾರ್ಥದಿಂದ ನಿಮ್ಮ ಕೂದಲನ್ನು ದಟ್ಟವಾಗಿ ಬೆಳೆಯುವಂತೆ, ಕಪ್ಪಾಗುವಂತೆ ಮಾಡ್ಬೋದು. ಇದು ಆಶ್ಚರ್ಯ ಆದರೂ 100% ಸತ್ಯ ಸ್ನೇಹಿತರೆ. ವೈಜ್ಞಾನಿಕವಾಗಿ ಕೂಡ ದೃಢಪಟ್ಟಿದೆ. ಇದರಿಂದ ಕೂದಲು ಕಪ್ಪಾಗತ್ತೆ, ನೈಸರ್ಗಿಕವಾಗಿ ಚೆನ್ನಾಗಿ ಬೆಳೆಯುತ್ತೆ, ಕೂದಲು ಉದುರೋದು ನಿಲ್ಲುತ್ತೆ ಅಂತ ನೀವು ನಂಬಲೇಬೇಕು. ಇದರಿಂದ ನಿಮ್ಮ ಕೂದಲು ದಟ್ಟವಾಗಿ ಕಪ್ಪಾಗಿ ಬೆಳೆಯೋದಂತೂ 100% ಸತ್ಯ. ಹಾಗಿದ್ರೆ ಈ ಪದಾರ್ಥ ಯಾವುದು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಇದರಿಂದ ಹೇಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ ಕೂಡ ಯೋಚನೆ ಮಾಡ್ತಿರ್ಬೋದು. ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಾನಿವಾಗ ನಿಮಗೆ ತೋರಿಸ್ತಿರುವಂಥ ಈ ಪದಾರ್ಥ ನಿಮಗೆ ಕಪ್ಪು ಎಳ್ಳು ಥರ ಕಾಣಿಸ್ತಿದೆ, ಆದರೆ ಇದು ಕಪ್ಪು ಎಳ್ಳೆಲ್ಲ, ಕಪ್ಪು ಜೀರಿಗೆ. ನೈಜಿಲ್ಲಾ ಸೀಡ್ಸ್ ಅಂತಾರೆ, ಕಲೋಂಜಿ ಅಂತಾರೆ, ಕರಿ ಜೀರಿಗೆ ಅಂತಾರೆ. ಇದರಿಂದ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ, ಉದುರೋದು ನಿಂತೇ ಹೋಗುತ್ತೆ, ಕೂದಲು ಕಪ್ಪಾಗುತ್ತೆ. ಕೆಲವ್ರಿಗಂತೂ ಸಣ್ಣ ಸಣ್ಣ ವಯಸ್ಸಲ್ಲೇ ಬಿಳಿ ಕೂದಲು ಶುರುವಾಗ್ಬಿಟ್ಟಿರುತ್ತೆ, ಅದೆಲ್ಲ ನಿವಾರಣೆ ಆಗುತ್ತೆ. ಕೂದಲು ಮತ್ತೆ ಬುಡದಿಂದ ಕಪ್ಪಾಗಿ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ. ಈ ಒಂದು ಕಪ್ಪು ಜೀರಿಗೆಯನ್ನು ಅಡುಗೆನಲ್ಲಿ ಬಳಸ್ತಾರೆ. ಇದರಿಂದ ಅಡುಗೆಯ ಪರಿಮಳ ಹೆಚ್ಚಾಗತ್ತೆ, ರುಚಿ ಹೆಚ್ಚಾಗತ್ತೆ ಅನ್ನೋ ದೃಷ್ಟಿಯಿಂದ ಇದು ಅಡುಗೆಗಷ್ಟೇ ಸೀಮಿತ ಅಲ್ಲ, ನಮ್ಮ ಆರೋಗ್ಯಕ್ಕೆ, ನಮ್ಮ ಸೌಂದರ್ಯಕ್ಕೂ ಕೂಡ ಇದು ಹೆಚ್ಚಿನ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು. ಇದು ನಿಮಗೆ ಪ್ರಾವಿಷನ್ ಸ್ಟೋರಲ್ಲಿ ಸಿಗುತ್ತೆ. ಕಲೋಂಜಿ ಅಥವಾ ಕಪ್ಪು ಜೀರಿಗೆ ನೈಜಿಲ್ಲಾ ಸೀಡ್ಸ್ ಅಂತ ಕೇಳಿದ್ರೆ ನಿಮಗೆ ಕೊಡ್ತಾರೆ, ಆನ್ಲೈನಲ್ಲಿ ಕೂಡ ನೀವು ತರಿಸ್ಕೊಬೋದು. ಇದರಲ್ಲಿ ಹೆಚ್ಚಿನ ವಿಟಮಿನ್ಸ್, ಪ್ರೋಟೀನ್ಸ್, ಕರಗದ ನಾರು, ಕಬ್ಬಿಣ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ ಇರೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ. ಆಯುರ್ವೇದದಲ್ಲಿ ಇದನ್ನು 100+ ವರ್ಷಗಳಿಂದ ಬಳಸ್ತಾ ಇದ್ದಾರೆ. ಸ್ನೇಹಿತರೆ, ವೈಜ್ಞಾನಿಕವಾಗಿ ದೃಢಪಟ್ಟಿದೆ, ಇದರಿಂದ ಕೂದಲು ಉದುರೋದು ಸಂಪೂರ್ಣವಾಗಿ ನಿಂತೋಗುತ್ತೆ ಅಂತ. ಈಗಾಗಲೇ ತುಂಬ ಕೂದಲು ಉದುರು ಬಿಟ್ಟಿದೆ ಅಂತಂದರೆ ಇದನ್ನು ಬಳಸಿ ನೋಡಿ, ನಿಮ್ಮ ಕೂದಲು ಮತ್ತೆ ಬೆಳೆಯೋದಕ್ಕೆ ಶುರುವಾಗುತ್ತೆ. ಸ್ನೇಹಿತರೆ, ಹಾಗೆ ಈ ಒಂದು ಕಲೋಂಜಿ ನಮ್ಮ ಕೂದಲು ಬೆಳವಣಿಗೆಗಷ್ಟೇ ಅಲ್ಲ, ನಮ್ಮ ಆರೋಗ್ಯಕ್ಕೂ ಪ್ರಯೋಜನಕಾರಿ. ಅಸ್ತಮಾ ಇರೋರು ಇದನ್ನು ಸೇವಿಸಿದ್ರೆ ತುಂಬ ಪ್ರಯೋಜನ ಸಿಗುತ್ತೆ. ಮಧುಮೇಹ ಇರೋರಿಗೆ ಒಳ್ಳೆಯದು, ಮಧುಮೇಹನ ಬರದಂತೆ ತಡೆಗಟ್ಟುವ ಶಕ್ತಿ ಈ ಕಲೋಂಜಿಗಿದೆ. ಕ್ಯಾನ್ಸರ್ ಉತ್ಪತ್ತಿ ಮಾಡುವ ಕಣಗಳನ್ನು ನಾಶ ಮಾಡುತ್ತೆ, ಯಕೃತ್ನ ಆರೋಗ್ಯವನ್ನು ಕಾಪಾಡುತ್ತೆ, ಕಿಡ್ನಿಗಳ ರಕ್ಷಣೆ ಮಾಡುತ್ತೆ. ಹೈ ಬಿ ಪಿ ಇರೋರು ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ಒಂದು 5-6 ಕಾಳುಗಳನ್ನು ತಿಂದರೆ ಸಾಕು, ಬಿ ಪಿ ನಿಯಂತ್ರಣಕ್ಕೆ ಬರುತ್ತೆ, ಮೂಳೆಗಳು ಸದೃಢವಾಗುತ್ತೆ, ಕೊಲೆಸ್ಟ್ರಾಲನ್ನು ನಿವಾರಣೆ ಮಾಡುತ್ತೆ. ದಪ್ಪ ಇರೋರು ಸಣ್ಣ ಆಗೋದಕ್ಕೂ ಇದನ್ನು ಕೂಡ ಬಳಸ್ಬೋದು, ಹಲ್ಲು ನೋವು ಕೂಡ ನಿವಾರಣೆ ಆಗುತ್ತೆ. ಸ್ನೇಹಿತರೆ, ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ರಕ್ತ ಪರಿಚಲನೆ ಹೆಚ್ಚಾಗುತ್ತೆ, ಕೂದಲು ಮತ್ತು ಸೌಂದರ್ಯ ಮತ್ತು ಆರೋಗ್ಯವನ್ನು ಅದು ಕಾಪಾಡುತ್ತೆ. ಹಾಗಿದ್ರೆ ಇದನ್ನು ಯಾವ ರೀತಿ ನಾವು ಕೂದಲಿಗೆ ಬಳಸೋದು ಅಂತ ಈಗ ನೋಡೋಣ. 4 ಚಮಚದಷ್ಟು ಕಲೋಂಜಿಯನ್ನು ತಗೊಂಡಿದ್ದೀನಿ. ಇದನ್ನು ಜಾರಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ, ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದರಿಂದ ನೀವು ಏರ್ ಪ್ಯಾಕನ್ನು ಕೂಡ ರೆಡಿ ಮಾಡ್ಕೋಬಹುದು. ನಾನಿವಾಗ ಇದರಿಂದ ಹೇರ್ ಆಯಿಲ್ನ ರೆಡಿ ಮಾಡ್ತಾ ಇದ್ದೀನಿ. ನಿಮ್ಮ ಕೂದಲಿಗೆ ಹಚ್ಚೋದಕ್ಕೆ ಎಣ್ಣೆಯನ್ನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾವು ಕೊಬ್ಬರಿ ಎಣ್ಣೆಯನ್ನು ತಗೋಬೇಕಾಗತ್ತೆ. ನಾವು ನಾರ್ಮಲ್ಲಾಗಿ ಕೂದಲಿಗೆ ಕೊಬ್ಬರಿ ಎಣ್ಣೆಯನ್ನು ಬಳಸ್ತೀವಿ ಅಲ್ವಾ, ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡಬೇಕು. ಯಾವ ರೀತಿ ಮಿಕ್ಸ್ ಮಾಡೋದು ಅಂತ ನೋಡೋಣ. ಒಂದ್ಸಲ ಈ ಎಣ್ಣೆಯನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ 2-3 ತಿಂಗಳವರೆಗೂ ಕೂಡ ಬಳಸಬಹುದು. ನೋಡಿ, ಈಗ ಒಂದು ಚಿಕ್ಕ ಡಬ್ಬಿಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ, ಕಲೋಂಜಿ ಪೌಡರು, ಕಪ್ಪು ಜೀರಿಗೆಯ ಪುಡಿ, ಆ ಪುಡಿಯನ್ನು 1 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಬಾದಾಮಿ ಆಯಿಲು, ಆಲಿವ್ ಆಯಿಲು, ಹರಳೆಣ್ಣೆ, ಎಳ್ಳೆಣ್ಣೆ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಹಾಕ್ಕೊಳ್ಬಹುದು. ಇಲ್ಲ, ಅದು ಯಾವುದು ಇಲ್ಲ ಅಂತಂದರೆ ಬರೀ ಕೊಬ್ಬರಿ ಎಣ್ಣೆಯನ್ನೇ ಕೂಡ ಹಾಕ್ಕೊಳ್ಬಹುದು. ಇವಾಗ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. 1/4 ತುಂಬುವಷ್ಟು ನಾನು ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಬಿಟ್ಟು ಇಡ್ತೀನಿ. ತುಂಬ ಒಳ್ಳೆಯ ರೆಮಿಡಿ. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಇದರಿಂದ ಕೂದಲು ನಿಜವಾಗ್ಲೂ ಬೆಳೆಯುತ್ತಾ, ಉದುರೋದು ನಿಂತೋಗುತ್ತಾ ಅಂತ. ಟ್ರೈ ಮಾಡಿ, ನಂತರ ನೀವೇ ನನಗೆ ರಿಸಲ್ಟನ್ನು ಹೇಳ್ತೀರಾ. ನೋಡಿ, ಇವಾಗ ಇದನ್ನು ನಾವು 3 ದಿನಗಳ ಕಾಲ ಬಿಸಿಲಲ್ಲಿ ಇಟ್ಟು ಬಿಸಿ ಮಾಡಬೇಕು. 3 ಡೇಸ್ ನೀವು ಇದನ್ನು ಬಳಸೋದಕ್ಕೆ ಹೋಗಬೇಡಿ, ಬಿಸಿಲಲ್ಲಿ ಇಡಿ. ನಿಮ್ಮ ಮನೆಯಲ್ಲಿ ಯಾವ ಜಾಗದಲ್ಲಿ ಬಿಸಿಲು ಬರುತ್ತೆ ಆ ಜಾಗದಲ್ಲಿ ಇಟ್ಟು ಬಿಸಿ ಮಾಡಿ. ಅದರಿಂದ ಇದರಲ್ಲಿ ಇರುವಂತಹ ಒಂದು ಆರೋಗ್ಯಕಾರಿ ಗುಣಗಳು ಇನ್ನೂ ಡಬಲ್ ಆಗುತ್ತೆ ಸ್ನೇಹಿತರೆ, ಇನ್ನೂ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ.
ನೋಡಿ, ಬಿಸಿಲಲ್ಲಿಟ್ಟು ಈ ರೀತಿ ಒಂದು 3 ದಿನ ಇಟ್ಟರೆ ಸಾಕು, ನೀವು ಬಿಸಿಲು ಎಲ್ಲಿ ಬೀಳುತ್ತೋ ಅಲ್ಲಿಡಿ. ನಂತರ ಇದನ್ನು ನೀವು ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕು. ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂದರೆ, ಕಾಟನ್ನ ಸಹಾಯದಿಂದ ನಿಮ್ಮ ಕೂದಲಿನ ಬುಡಕ್ಕೆ, ಕೂದಲಿಗೆಲ್ಲ ನೀಟಾಗಿ ಅಪ್ಲೈ ಮಾಡಿ, ಒಂದು 5 ನಿಮಿಷ ಮಸಾಜ್ ಮಾಡಿ ಸ್ನೇಹಿತರೆ. ನಿಮ್ಮ ಕೂದಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ, ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ, ಇವಾಗ ಎಣ್ಣೆ ರೆಡಿಯಾಗಿದೆ, ಫುಲ್ಲು ಕಪ್ಪಗಾಗಿದೆ. ಕಲೋಂಜಿ ಕೂಡ ಕಪ್ಪಗೆ ಇರುತ್ತಲ್ವಾ, ಸೊ ಎಣ್ಣೆನೂ ಕೂಡ ಕಪ್ಪಗಾಗಿದೆ. ನೀವು ಇದನ್ನು ಅಪ್ಲೈ ಮಾಡಿದ್ರೆ ನಿಮ್ಮ ಕೂದಲು ನ್ಯಾಚುರಲಾಗೇ ಕಪ್ಪಾಗತ್ತೆ. ಒಂದೊಂದು ಬಿಳಿ ಕೂದಲು ಶುರುವಾಗಿದೆ ಅಂತಂದರೆ ಕಲರನ್ನು ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ಓಮ್ ರೆಮಿಡೀಸ್ನ ಟ್ರೈ ಮಾಡಿ, ಈ ರೀತಿ ಹೆಲ್ದಿ ಹೇರ್ ಆಯಿಲ್ನ ಟ್ರೈ ಮಾಡಿ, ಆಗ ಕೂದಲು ನಿಜವಾಗ್ಲೂ ಚೆನ್ನಾಗಿ ಬೆಳೆಯುತ್ತೆ. ಇದನ್ನು ನೀವು ವಾರದಲ್ಲಿ 2 ದಿನ ಅಪ್ಲೈ ಮಾಡಿ. ನಾಳೆ ತಲೆ ಸ್ನಾನ ಮಾಡ್ತೀರಾ ಅಂದರೆ ಇವತ್ತು ರಾತ್ರಿನೇ ನೀವು ಅಪ್ಲೈ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಒಳ್ಳೆಯದು ಸ್ನೇಹಿತರೆ. ಅಟ್ಲೀಸ್ಟ್ ಟೈಮ್ ಇಲ್ವಾ, ಇದನ್ನು ಅಪ್ಲೈ ಮಾಡಿ ಒಂದು 6 ರಿಂದ 8 ಗಂಟೆಗಳ ಕಾಲನಾದರೂ ನೀವು ಬಿಟ್ಟು ನಂತರ ತಲೆ ಸ್ನಾನ ಮಾಡಿ. ಅಪ್ಲೈ ಮಾಡಿ ಒಂದು 1/2 ಗಂಟೆ 1 ಅವರ್ ಬಿಟ್ಟು ಸ್ನಾನ ಮಾಡಿಬಿಟ್ರೆ ಏನು ಪ್ರಯೋಜನ ಆಗೋದಿಲ್ಲ. ಒಂದು ದಿನ ಬಿಡಿ, ಇಲ್ಲಾಂದರೆ ಒಂದು 8-10 ಅವರ್ಸ್ ಬಿಟ್ಟು ಸ್ನಾನ ಮಾಡಿ, ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ವಾರದಲ್ಲಿ 2 ದಿನ ಬಳಸಿ, ಎಲ್ಲ ವಯಸ್ಸಿನವರು ಕೂಡ ಇದನ್ನು ಬಳಸ್ಬೋದು. ಇದರಿಂದ ಹೇರ್ ಪ್ಯಾಕನ್ನು ಕೂಡ ರೆಡಿ ಮಾಡ್ಬೋದು. ಅದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಕೂದಲು ಉದುರುತ್ತೆ, ಕೂದಲು ಬಿಳಿ ಆಗ್ತಿದೆ ಅನ್ನೋ ಸಮಸ್ಯೆಗೆ ಕಾರಣ ಬೇರೆ ಏನೂ ಇರೋದಿಲ್ಲ, ನಾವು ಮಾಡುವಂತಹ ತಪ್ಪುಗಳೇ ಕಾರಣ ಆಗುತ್ತೆ. ಯಾವುದ್ಯಾವುದೋ ಕೆಮಿಕಲ್ಸ್ ಇರುವಂತಹ ಶ್ಯಾಂಪುಗಳನ್ನು ಬಳಸೋದ್ರ ಬದಲು ಸೀಗೆಕಾಯನ್ನು ಬಳಸಿ, ಮನೆಯಲ್ಲೇ ರೆಡಿ ಮಾಡಿದಂತಹ ಎಣ್ಣೆಗಳನ್ನು ಬಳಸಿ, ವಾರದಲ್ಲಿ 2 ದಿನ ಎಣ್ಣೆಯನ್ನು ಅಪ್ಲೈ ಮಾಡಿ. ಎಣ್ಣೆ ಅಪ್ಲೈ ಮಾಡದೆ ತಲೆ ಸ್ನಾನವನ್ನು ಮಾಡಬೇಡಿ. ಒಳ್ಳೆ ಉತ್ತಮವಾದ ಪೋಷಕಾಂಶಗಳಿರುವಂಥ ಆಹಾರವನ್ನು ಸೇವಿಸಿ, ನಿಮ್ಮ ಕೂದಲಿಗೆ ವಾರಕ್ಕೆ 15 ದಿನಕ್ಕೆ ಒಂದ್ಸಲ ಉತ್ತಮವಾದ ಏರ್ ಪ್ಯಾಕನ್ನು ಮನೆಯಲ್ಲೇ ರೆಡಿ ಮಾಡಿ ಅಪ್ಲೈ ಮಾಡಿ. ಈ ರೀತಿಯ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತು ಅಲ್ವಾ? ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ, ಫ್ರೀ ಇದ್ದಾಗ ನೋಡ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.